ಬೆಂಗಳೂರಿನಲ್ಲಿ ಕೊಲೆ ಮಾಡಿದ ಹೆಣದ ಜೊತೆ ತ್ರಿಬಲ್ ರೈಡಿಂಗ್ ನಡೆದಿದೆ ತ್ರಿಬಲ್ ರೈಡ್ ಹೋಗಿ ಶವ ಎಸೆದು ಬಂದಿದ್ದಾರೆ ಆರೋಪಿಗಳು ಈಗ ಆರೋಪಿಗಳನ್ನು ಬಂಧಿಸಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಗಂಡ ಹೆಂಡತಿ ಸೇರಿದಂತೆ ಮೂವರನ್ನು ಬಂಧಿಸಲಾಗಿದೆ ರೀನಾ ಗಂಗೇಶ್ ಹಾಗೂ ಬಿಜೋಯ್ ಬಂಧಿತ ಆರೋಪಿಗಳಾಗಿದ್ದಾರೆ ನಿಭಾಶಿಶ್ ಪಾಲ್ ಎಂಬಾತನನ್ನ ಈ ಆರೋಪಿಗಳು ಕೊಲೆ ಮಾಡಿದ್ರು ಜನವರಿ 2 ರಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಕೊಲೆ ನಡೆದಿತ್ತು ರೀನಾ ನಡುವೆ ಅನೈತಿಕ ಸಂಬಂಧ ಇತ್ತು ರೀನಾ ಹಾಗೂ ನಿಭಾಶಿಶ್ ನಡುವೆ ವಿಚಾರ ತಿಳಿದು ಪತಿ ಗಂಗೇಶ್ ಉತ್ತರ ಪ್ರದೇಶಕ್ಕೆ ತೆರಳಿದ್ದ ಬಳಿಕ ರೀನಾಗೆ ಕಿರುಕುಳ ಕೊಡಲು ನಿಭಾಶಿಶ್ ಶುರು ಮಾಡುತ್ತಾನೆ ಹೀಗಾಗಿ ಗಂಡನಿಗೆ ಕರೆ ಮಾಡಿ ರೀನಾ ವಾಪಸ್ ಕರೆಸಿಕೊಳ್ಳುತ್ತಾಳೆ ನಿಭಾಶಿಶ್ಗೆ ಮದ್ಯ ಸೇವಿಸಿ ಇವರು ಕೊಲೆ ಮಾಡಿದ್ರು ಆನಂತರ ಬೈಕ್ನಲ್ಲಿ ಆ ಶವವನ್ನು ಕೂರಿಸಿಕೊಂಡು ಹೋಗಿ ಎಲ್ಲೋ ಎಸೆದು ಬಂದು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆ ಘಟನೆ ಏನು ಅಂತಂದ್ರೆ ಒಂದು ಮೃತದೇಹ ಮಧ್ಯರಾತ್ರಿ ಯಾರೊಬ್ಬರು ಬಂದ್ಬಿಟ್ಟು ಬೈಕ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಹೊಸೂರ್ ರೋಡ್ ಮಧ್ಯದಲ್ಲಿ ಆ ಕಡೆ ಸೈಡ್ ಲೆಫ್ಟ್ ಅಲ್ಲಿ ಬಿಸಾಕಿ ಹೋಗಿರ್ತಾರೆ ಬೆಳಗ್ಗೆ ವಾಕರ್ಸ್ ಒಂದು ಜನ ವಾಕಿಂಗ್ ಮಾಡುವಂಥ ವ್ಯಕ್ತಿಗಳನ್ನು ನೋಡಿ ನಮ್ಮ ಬೆಳಗ್ಗೆ ಮಂಗಳವಾರ ದಿವಸ ಬೆಳಗ್ಗೆ 3rd ಮಾರ್ನಿಂಗ್ ನಮಗೆ ಟೆಲಿಫೋನ್ ಮುಖಾಂತರ ತಿಳಿಸಿದ್ದು ಆ ಬೇಸಿಸ್ ಮೇಲೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಮ್ಮ ಠಾಣೆ ಸಿಬ್ಬಂದಿ ಎಲ್ಲರೂ ಸ್ಥಳಕ್ಕೆ ಧಾವಿಸಿ ಅಲ್ಲಿರುವಂತಹ ಈ ಮೃತದೇಹವನ್ನು ತಗೊಂಡ್ಬಿಟ್ಟು ಫರ್ದರ್ ಒಂದು ತನಿಖೆಯನ್ನು ನಾವು ಪ್ರಕರಣ ದಾಖಲೆ ಮಾಡಿಬಿಟ್ಟು ತನಿಖೆಯನ್ನು ಮುಂದುವರಿಸ್ತೀವಿ ಅದರಲ್ಲಿ ಒಂದು ಆ ಮೃತದೇಹದ ಮೇಲೆ ಕೊರಳಲ್ಲಿ ಸ್ಟ್ರ್ಯಾಂಗ್ಯುಲೇಷನ್ ಮಾರ್ಕ್ ಇರುತ್ತೆ ಸೊ ಅದಕ್ಕೆ ನಾವು ಸ್ಟ್ರೇಟ್ ಅವೇ 302 ಅಂದರೆ ಮರ್ಡರ್ ಕೇಸನ್ನು ನಾವು ದಾಖಲೆ ಮಾಡ್ತೀವಿ ಆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಕರಣ ದಾಖಲೆ ಮಾಡಿದ ನಂತರ ಅದು ಬಾಡಿ ಯಾರ್ದು ಅಂತ ನಮಗೆ ಐಡೆಂಟಿಫೈ ಆಗಿರಲ್ಲ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಘಟನೆ ಆಗುತ್ತೆ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ